ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ. ನಿಮಗೆ ಪಾಕ ತೆಗೆಯೋದು ತುಂಬಾ ಕಷ್ಟ ಅನ್ನಿಸ್ತಾ ಇದ್ದರೆ ಈ ವಿಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಯಾಕೆಂದರೆ ನಾನಿವತ್ತು ತುಂಬಾ ಸುಲಭವಾಗಿ ಪಾಕ ತೆಗೆದು ಅದರಿಂದ ಸಾಫ್ಟ್ ಆದ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರುವೋಗುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ನೋಡಿ, ತುಪ್ಪ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದರಲ್ಲಿ ಮೊದಲು ನಾನು ಒಂದು ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ನೋಡಿ, ಒಣದ್ರಾಕ್ಷಿಯನ್ನು ಈ ರೀತಿ ಹುರಿದ್ಮೇಲೆ ಈಗ ಇದನ್ನು ಒಂದು ಕಪ್ನಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಇವುಗಳನ್ನು ಸೈಡಲ್ಲಿಟ್ಟು ನಂತರ ಅದೇ ತುಪ್ಪದಲ್ಲಿ 1 ಕೆಜಿ ಆಗುವಷ್ಟು ಉಂಡಿ ರವೆ ಅಥವಾ ಸಣ್ಣ ರವೆಯನ್ನು ಹಾಕೊತಾ ಇದ್ದೀನಿ. ನಾನಿಲ್ಲಿ 1 ಕೆಜಿಯಷ್ಟು ರವೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರವೆಯನ್ನು ಉಪಯೋಗಿಸ್ಕೊಳ್ಳಿ. ಈಗ ಈ ತುಪ್ಪದಲ್ಲಿ ರವೆಯನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ತುಪ್ಪ ಹಾಕಿದಷ್ಟು ಉಂಡಿ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ನೀವು ನೋಡಿಕೊಂಡು ತುಪ್ಪನ ಸೇರಿಸ್ಕೊಳ್ಳಿ. ನೋಡಿ, ರವೆಯನ್ನು ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಈ ರವೆಯನ್ನು ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಈ ರವೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು, ಅಲ್ಲಿವರೆಗೂ ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಈ ಕಡೆ ಪಾಕ ರೆಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಅಗಲವಾದಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮುಂಚೆನೇ ನಾನು 1 ಕೆಜಿ ರವೆಗೆ 1 ಕೆಜಿಯಷ್ಟು ಸಕ್ಕರೆಯನ್ನು ಹಾಕಿ ಇಟ್ಕೊಂಡಿದ್ದೆ. ಈಗ ಇದರಲ್ಲಿ ನೀರು ಎಷ್ಟಾಕಬೇಕು ಅಂದರೆ, ನಿಮ್ಮ ಮನೆಗಳಲ್ಲಿ ಚಿಕ್ಕ ಗ್ಲಾಸ್ ಇದ್ದರೆ 1 ಕೆಜಿ ಸಕ್ಕರೆಗೆ ಅದೇ ಗ್ಲಾಸ್ನಿಂದ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ. ಅಥವಾ ಈ ರೀತಿ ಚರಗಿ ಇದ್ದರೆ ಇದರಿಂದ ನೀವು 1 ಚರಗಿ ಹಾಕುವಷ್ಟು ನೀರನ್ನು ಹಾಕ್ಕೋಬೇಕು. ನಿಮಗೆ ಇವೆರಡೂ ಗೊತ್ತಾಗಲಿಲ್ಲ ಅಂದರೆ ನಾರ್ಮಲಾಗಿ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು, ಪರ್ಫೆಕ್ಟ್ ಆದಂಥ ಅದರಲ್ಲಿ ನಮಗೆ ಪಾಕ ರೆಡಿ ಆಗುತ್ತೆ. ಈಗ ಈ ಸಕ್ಕರೆ ನೀರಿನ ಜೊತೆ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರೋಣ. ವಿಡಿಯೋನ ನೀವು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿದ್ರೆ ತುಂಬಾ ಸಾಫ್ಟ್ ಆದಂಥ ರವೆ ಉಂಡೆಗಳನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಸಾಫ್ಟ್ ಆಗಿರುತ್ತೆ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಒಂದೇಳೆ ಪಾಕ ಬರೋವರೆಗೂ ನಾವು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ರೀತಿ ಕುದಿಯುವಾಗ ಮಧ್ಯಮಧ್ಯಕ್ಕೆ ಒಂದೊಂದು ಸಲ ಚೆಕ್ ಮಾಡ್ಕೊಳ್ಳಿ, ಯಾಕೆಂದರೆ ಪಾಕ ಬಂದಿದೆಯಲ್ವಂತ ನಿಮಗೆ ಗೊತ್ತಾಗುತ್ತೆ. ಪಾಕವನ್ನು ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಿಮಗಿಲ್ಲಿ. ನೋಡಿ, ಈ ರೀತಿ ಸ್ಪೂನಿಂದ ಮಾಡಿದ್ರೆ ಕೊನೆಯ ಅನಿಯಲ್ಲಿ ಒಂದೆಳೆ ಬರ್ತಾ ಇರಬೇಕು, ಆಗ ನಮಗೆ ಒಂದೆಳೆ ಪಾಕ ಬಂದಿದೆ ಅಂತ ಅರ್ಥ. ಇನ್ನೂ ನಿಮಗೆ ಒಂದೆಳೆ ಬರ್ತಾ ಇರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕುದಿಸ್ಕೊಳ್ಳಿ. ಈ ರೀತಿ ಆದರೂ ನೀವು ಚೆಕ್ ಮಾಡ್ಕೋಬೋದು, ಅಥವಾ ಇನ್ನೊಂದು ರೀತಿಯಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತಗೊಳ್ಳಿ, ಅದರಲ್ಲಿ ಈ ಕುದೀತಾ ಇರುವಂಥ ಪಾಕವನ್ನು ಹಾಕಿದ್ರೆ ಕೆಳಗಡೆ ಈ ರೀತಿ ಅಂಟ್ಕೊಂಡು ಕೂಡಬೇಕು, ನೀರಿನ ಜೊತೆ ತೇಲ್ತಾ ಇರಬಾರ್ದು. ಕೆಳಗಡೆ ಅಂಟ್ಕೊಂಡು ಕೂತ್ರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೀರಿನಲ್ಲಿ ತೇಲ್ತಾ ಇದೆ, ಇನ್ನೂ ಕೆಳಗಡೆ ಕೂತಿಲ್ಲ ಅನ್ನೋದಾದರೆ ಇನ್ನೂ 1-2 ನಿಮಿಷ ಕುದಿಸ್ಕೊಂಡು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನೀರಿನಲ್ಲಿ ಈ ರೀತಿ ಪಾಕ ಹಾಕಿದ್ರೆ ಕೆಳಗಡೆ ಕೂತಿರಬೇಕು, ನೀರಿನಲ್ಲಿ ತೇಲಾಡಬಾರ್ದು. ಕೆಳಗಡೆ ನೀಟಾಗಿ ಕೂತ್ರೆ 1-2 ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ, ಈ ರೀತಿ ಪಾಕ ಬಂದಾದಮೇಲೆ ಇಮಿಡಿಯೇಟಾಗಿ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ಮುಂಚೆನೆ ಕೊಟ್ಟಿಟ್ಕೊಂಡಿರುವಂಥ ಏಲಕ್ಕಿ ಪುಡಿ ಮತ್ತು ಮುಂಚೆನೆ ಹುರಿದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಟ್ಕೊಂಡಿರುವಂಥ ಚಿರೋಟಿ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಬಂದಮೇಲೆ ಇಮಿಡಿಯೇಟಾಗಿ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಂತರ ಈ ರೀತಿ ರವೆಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನೆನಪಿರಲಿ, ಒಂದೆಳೆ ಪಾಕ ಬಂದಮೇಲೆ ತಡ ಮಾಡಬಾರ್ದು, ಇಮಿಡಿಯೇಟಾಗಿ ಸ್ಟೌವ್ನ ಆಫ್ ಮಾಡ್ಕೋಬೇಕು. ಸ್ವಲ್ಪ ಲೇಟ್ ಆದರೂ ಕೂಡ ಉಂಡೆ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಂಚೆನೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಒಣದ್ರಾಕ್ಷಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ 1-2 ಪಾಕ ಬಂದಿರಲ್ಲ, ಆವಾಗಲೇ ನಾವು ರವೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗ ಕೂಡ ಉಂಡೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ನೀವು 1-2 ಪಾಕ ತೆಗೆದ್ಮೇಲೆ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಪರ್ಫೆಕ್ಟ್ ಆದ ಸಾಫ್ಟ್ ಆದ ರವೆ ಉಂಡೆ ನಿಮ್ಮದಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಗಡೆಯಿಂದ ಮುಚ್ಚಿ ಒಂದು 1/2 ಗಂಟೆವರೆಗೂ ಬಿಡೋಣ. ನೋಡಿ, 1/2 ಗಂಟೆ ಆದಮೇಲೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ.
ತುಂಬ ಅಂದರೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಪಾಕನ ನೀವು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೊಂಡ ಮೇಲೆ ರವೆಯನ್ನು ಸೇರಿಸಿದ್ರೆ ಆಗ ಎಲ್ಲ ರವೆಯನ್ನು ಮಿಕ್ಸ್ ಮಾಡಿದ ಮೇಲೆ ತುಂಬ ಹೊತ್ತು ಬಿಡಕ್ಕೆ ಹೋಗಬೇಡಿ, ಸ್ವಲ್ಪ ಬಿಸಿ ಇರುವಾಗಲೇ ಕಟ್ಕೊಳ್ಳಿ, ಆಗ ಉಂಡೆ ಚೆನ್ನಾಗಾಗುತ್ತೆ. ಕರೆಕ್ಟಾಗಿ ಒಂದೆಳೆ ಪಾಕ ಬಂದ ಮೇಲೇ ರವೆಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಉಂಡಿಯಾದ ಈ ಹದದಲ್ಲಿ ಇರುತ್ತೆ. ನೀವು ಬೆಳಿಗ್ಗೆ ಪಾಕದಲ್ಲಿ ರವೆಯನ್ನು ಮಿಕ್ಸ್ ಮಾಡಿ ಸಂಜೆವರೆಗೂ ಇಟ್ಟು ಉಂಡೆನ ಕಟ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಗಟ್ಟಿಯಾಗೋ ಚಾನ್ಸಸ್ಸೇ ಇರೋದಿಲ್ಲ. ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿ ರೆಡಿ ಮಾಡ್ಕೊಡೋಣ. ಈ ಹದದಲ್ಲಿ ಪಾಕನ ರೆಡಿ ಮಾಡಿ ಉಂಡೆನ ಮಾಡಿಕೊಂಡ್ರೆ ಸುಮಾರು 15-20 ದಿನದವರೆಗೂ ಇಟ್ಟರೂ ಕೂಡ ಉಂಡೆ ತುಂಬಾ ಸಾಫ್ಟ್ ಆಗಿರುತ್ತೆ, ಗಟ್ಟಿಯಾಗೋ ಚಾನ್ಸಸ್ಸೇ ಇಲ್ಲ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬಾ ಸಾಫ್ಟ್ ಆಗಿರುವಂಥ ರವೆ ಉಂಡೆನ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ತಪ್ಪದೇ ಕಮೆಂಟ್ಸ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.